आप देख रहे हैं बीजापुर समय, मैं आपके साथ खलील कलादगी। श्री गुरु नानक देव जी के 550वें प्रकाश पर्व जागृति संदेश यात्रा का शहर बीजापुर में भव्य स्वागत। दुनिया में मानवता सभी इंसान को इंसान से प्रेम और मोहब्बत का संदेश देने वाले गुरु नानक देव जी के 550वें प्रकाश पर्व के उपलक्ष्य में श्री नानक जीरा साहिब बीदर से बीजापुर पहुंची जागृति संदेश यात्रा का भव्य स्वागत किया गया। इस अवसर पर बीजापुर MLA बसनगौड़ा पाटिल यतनाड, एक्स कारपोरेटर उमेश वंदाल, एक्स कारपोरेटर परशुराम राजपूत, KPCC माइनॉरिटी सेल वाइस प्रेसिडेंट मोहम्मद रफीक टपाल के अलावा और भी कई लोगों ने शिरकत की।
सबके लिए कुछ। परीक्षा दोनों है। वाहेगुरु जी का खालसा, वाहेगुरु जी की फतेह। आज गुरु नानक देव जी की 550वें प्रकाश पर्व के उपलक्ष्य में बिदर साहिब ननकाना जीरा से चलकर जागृति यात्रा बीजापुर सिटी में प्रस्थान कर रही है। हम सभी बीजापुर संगत इस भाग्य यात्रा का तह दिल से हार्दिक स्वागत करते हैं। गुरु नानक देव जी की दुनिया के सभी महान संतों में से एक थे, जिन्होंने दुनिया में मान एकता का संदेश दिया। उन्होंने कहा, सारी दुनिया में सभी इंसान को इंसान से प्रेम और मोहब्बत का संदेश दिया। गुरु नानक देव जी जब इस दुनिया में अवतरित हुए थे, तब इस दुनिया में अंधकार ही अंधकार था। तब दुनिया में मोहब्बत का एक प्रकाश उत्पन्न किया। उन्होंने कहा, अल्लाह अव्वल अल्लाह नूर पाए, कुदरत के सब बंदे, एक नूर से सब उपजिया, कौन भले को मंदे। वाहेगुरु जी का खालसा, वाहेगुरु जी की। बहुत हमारा बहुत सौभाग्य है सोनिया सर, ये बीजापुर की धरती पे जो आज पहली बार हमारे गुरु नानक जी, बहुत हमारे सौभाग्य है जो यहाँ पधारे हैं। कुलदीप सिंह, नम राष्ट्र श्रेष्ठ संतर ಗುರು ನಾನಕ್ ಜಿಯವರ ಒಂದು 550ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಇಡೀ ಭಾರತ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಆಚರಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಇವತ್ತು ವಿಜಯಪುರ ನಗರಕ್ಕೆ ಗುರು ನಾನಕರ ಒಂದು ರಥಯಾತ್ರೆ ಇವತ್ತು ಪಾದಾರ್ಪಣೆ ಮಾಡಿದೆ. ಗುರು ನಾನಕರು ಜಗತ್ತಿನ ಅತ್ಯಂತ ಶ್ರೇಷ್ಠ ನಮ್ಮ ದೇಶದ ಒಬ್ಬ ಸಂತರು. ಅವರು ನಮ್ಮ ದೇಶದ ಐಕ್ಯತೆಗಾಗಿ ಒಂದು ಸಿಖ್ ಧರ್ಮವನ್ನು ಇವತ್ತು ಸ್ಥಾಪನೆ ಮಾಡೋದ್ರ ಮೂಲಕ ಭಾರತ ಇವತ್ತೇನಾದರೂ ಸುರಕ್ಷಿತ ಇದ್ದರೆ ಸಿಖ್ ಧರ್ಮದಿಂದ, ಗುರು ನಾನಕರ ಆಶೀರ್ವಾದದಿಂದ. ಅದೇ ಧರ್ಮದಲ್ಲಿ ಅನೇಕ ಪುಣ್ಯವಂತರು ಅವರು ತಮ್ಮ ಸಮರ್ಪಣಾ ಭಾವನದಿಂದ ಭಾರತ ಉಳಿಲಿಕ್ಕೆ ಸಾಧ್ಯ ಆಗಿದೆ. ಅಂಥ ಒಬ್ಬ ಶ್ರೇಷ್ಠ ಸಂತನ ಒಂದು ನೆನಪಿನ ಒಂದು ರಥಯಾತ್ರೆಯನ್ನು ದೇಶದಲ್ಲಿ ಇವತ್ತು ಹೋಗ್ತಾ ಇದೆ. ನಮ್ಮ ಪ್ರಧಾನಮಂತ್ರಿಗಳು ಸಹಿತ ವಿಶೇಷವಾಗಿ ಈ ಒಂದು ಇಡೀ ಭಾರತದ ಒಂದು ಜಾತ್ರೆಯ ರೂಪದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಹ ಘೋಷಣೆ ಮಾಡಿದ್ದಾರೆ. ನವೆಂಬರ್ನಲ್ಲಿ ಇದು ನಮ್ಮ ಅಮೃತಸರದಲ್ಲಿ ಒಂದು ಶ್ರೇಷ್ಠ ಕಾರ್ಯಕ್ರಮವೂ ಆಗುವುದಿದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ನಗರಕ್ಕೆ ಬಂದಿದೆ. ಇಡೀ ಸಿಖ್ ಸಮುದಾಯದವರಿಗೂ ಮತ್ತು ನಮ್ಮ ರಾಷ್ಟ್ರ ರಕ್ಷಣೆ ಮಾಡುವಂಥ
ಏನು ಸೈನಿಕರದಾರೆ ಸಿಖ್ ರೆಜಿಮೆಂಟ್ ಅಂತ ಕರೀತಾರೆ, ಅವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇವತ್ತು ಶುಭ ಸಂದರ್ಭದಲ್ಲಿ ಇವತ್ತಿನ ಗುರುನಾನಕ್ ಜಯಂತಿಯ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ. ಮತ್ತು ಇವತ್ತಿಗೆ ಆ ಪಾವನ ಒಂದು ಯಾತ್ರಾ ಬರೋದರಿಂದ ನಮ್ಮ ಬಿಜಾಪುರ ಭೂಮಿ ಪಾವನ ಆಗಿದೆ. ಯಾಕಂದ್ರೆ ಆ ಯಾತ್ರಾ ಬರೋದೇ ದೈವ, ಅದಕ್ಕೆ ನಮ್ಮ ಸುದೈವ ಇವತ್ತು ಎಲ್ಲರೂ ನಾವು ದರ್ಶನ ಪಡೆದೆವು. ಇವತ್ತು ಬಿಜಾಪುರದ ಸಾರ್ವಜನಿಕರು ಕೂಡ ದರ್ಶನ ಪಡೆಯಬೇಕು. ಗುರುನಾನಕರ 550ನೇ ಜಯಂತಿ ಉತ್ಸವ ಅಂಗವಾಗಿ ಇದೇನು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಬೀದರ್ದು, ಇದು ಬಂದು ಇನ್ನು ಮುಂದೆ ಮಹಾರಾಷ್ಟ್ರಕ್ಕೆ ಅದು ಹೋಗಿ ಮತ್ತು ಒಳ್ಳೆ ಬೀದರ್ಗೆ ಬರುವಂಥ ಒಂದು ರಥ ಗುಲ್ಬರ್ಗದಿಂದ ಬಂದಿದೆ. ಅದಕ್ಕೆ ನಾವು ಬಿಜಾಪುರದ ಜನತೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೊಡ್ತೇವೆ. ಅದಕ್ಕೆ ಗುರುನಾನಕರು ಎಲ್ಲರೂ ಬಾಳಲ್ಲಿ ಬೆಳಗಲಿ, ಎಲ್ಲರೂ ಜೀವನವನ್ನು ಉಜ್ವಲ ಮಾಡಲಿ ಅಂತಂದು ಹೇಳಿ ಹಾರೈಸುತ್ತೇನೆ. ಉಮೇಶ್ ವಂದಾಲ್, ಮಹಾನಗರ ಪಾಲಿಕೆ ಸದಸ್ಯ, ಬಿಜಾಪುರ. ವಾಹಿಗುರು ಜೀ ಕಾ ಖಾಲ್ಸಾ, ವಾಹಿಗುರು ಜೀ ಕಿ ಫತಿಹ. ਇਹ ਜੋ ਮੌਕਾ ਹੈ, ਬਹੁਤ ਸਾਲਾਂ ਕੇ ਬਾਅਦ ਗੁਰੂ ਨਾਨਕ ਦੇਵ ਜੀ ਮਾਰੇ ਪਾਸ ਖੁਦ ਚੱਲ ਕੇ ਆਏ ਹੈ. ਬਹੁਤ ਬਹੁਤ ਖੁਸ਼ੀ ਹੋਈ ਹੈ ਜੋ ਹਮਕੋ ਸੇਵਾ ਕਾ ਮੌਕਾ ਮਿਲਾ ਹੈ. ਹਰ ਸਾਲ ਐਸਾ ਮਿਲਤਾ ਰਹੇ, ਹਮ ਸੇਵਾ ਕਰਤੇ ਰਹੇ. ਵਾਹਿਗੁਰੂ ਜੀ ਕਾ ਖਾਲਸਾ, ਵਾਹਿਗੁਰੂ ਜੀ ਕੀ ਫਤਿਹ. ਕੁਲਵਿੰਦਰ ਸਿੰਘ. ਔਰ ਖਬਰੋਂ ਕੇ ਲੀਏ ਜੁੜੇ ਰਹੇਗਾ ਆਪਕੇ ਆਪਣੇ ਚੈਨਲ ਬਿਜਾਪੁਰ ਸਮੇਂ ਕੇ ਸਾਥ.